ಯಾವುದಾದರೂ ಮುಖ್ಯ ವಸ್ತುಗಳನ್ನು ಕೊಂಡುಕೊಳ್ಳುವುದಿದ್ದರೆ ಉತ್ತಮ ದಿನ ಉತ್ತಮ ಮುಹೂರ್ತವನ್ನು ನೋಡಬೇಕಾಗುತ್ತದೆ ಹಾಗಾಗಿ ನಮಗೆ ಬೇಕಾದ ದಿನ ಬೇಕಾದ ವಸ್ತುಗಳನ್ನು ನಾವು ಕೊಂಡುಕೊಳ್ಳುವಂತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಭಾನುವಾರ ಭಾನುವಿಗೆ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ದಿನವಾಗಿದೆ ಹಾಗಾಗಿ ಈ ದಿನ ಕಬ್ಬಿಣದ ವಸ್ತು ಫರ್ನಿಚರ್ ಯಂತ್ರಗಳನ್ನು ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳನ್ನು ಕೊಂಡುಕೊಳ್ಳುವುದು ನಿಷಿದ್ಧವಾಗಿದೆ ಹೀಗೆ ಮಾಡಿದರೆ ಉತ್ತಮವಲ್ಲ ಎಂದು ಪರಿಗಣಿಸಲಾಗಿದೆ ಸೋಮವಾರದಂದು ಮೊಬೈಲ್ ಕಂಪ್ಯೂಟರ್ ಟಿ ವಿ ಫ್ರಿಜ್ ಬೇಳೆಕಾಳು ಪುಸ್ತಕ ಸಂಗೀತ ಮತ್ತು ಕ್ರೀಡೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದು ಇನ್ನು ಮಂಗಳವಾರದಂದು ಏನನ್ನು ಖರೀದಿಸದಿದ್ದರೆ ಉತ್ತಮ ಬೇಕಾದರೆ ಹನುಮಂತನಿಗೆ ಅರ್ಪಿಸಲು ತುಳಸಿ ವೀಳ್ಯದೆಲೆಯ ಮಾಲೆ ಗಣಪತಿಗೆ ಹೂವು ಹಣ್ಣು ಖರೀದಿಸಿ ಆದರೆ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳನ್ನು ಮಾತ್ರ ಖರೀದಿಸಬೇಡಿ ಅದರಲ್ಲೂ ಮದುವೆ ಮುಂಜಿ ಸೇರಿ ಶುಭ ಕಾರ್ಯಗಳಿಗೆ ಬಟ್ಟೆಯನ್ನಂತೂ ಖರೀದಿಸಲೇಬೇಡಿ ಬುಧವಾರದಂದು ಅಕ್ಕಿ ಖರೀದಿಸಬಾರದು ಅಲ್ಲದೆ ಕಟ್ಟಿಗೆ ಪಾತ್ರೆ ಔಷಧಿಗಳನ್ನು ಕೂಡ ಖರೀದಿಸಬಾರದು ಗುರುವಾರ ಗುರುಗಳ ದಿನವಾಗಿದೆ ಹಾಗಾಗಿ ಈ ದಿನ ಸೂಕ್ಷ್ಮ ವಸ್ತುಗಳನ್ನು ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದೆನ್ನಲಾಗಿದೆ ಶುಕ್ರವಾರದಂದು ಲಕ್ಷ್ಮೀ ಪೂಜೆಗೆ ಮಹತ್ವ ನೀಡಲಾಗಿದೆ ಈ ದಿನ ವಾಹನ ಆಸ್ತಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಬಾರದೆನ್ನಲಾಗಿದೆ ಶನಿವಾರದಂದು ಕೂಡ ಏನನ್ನು ಖರೀದಿಸದಿದ್ದರೆ ಉತ್ತಮ ಈ ದಿನವನ್ನು ಶನಿವಾರವೆಂದು ಕರೆಯಲಾಗಿದೆ ಆದರೆ ಈ ದಿನ ಹನುಮಂತನಿಗೂ ಕೂಡ ಪೂಜೆ ಸಲ್ಲಿಸಲಾಗುತ್ತದೆ ಈ ದಿನ ಮಸಾಲೆ ಪದಾರ್ಥ ಧವಸ ಧಾನ್ಯ ಬೀರು ಪರ್ಸ್ ಇತ್ಯಾದಿ ವಸ್ತುಗಳನ್ನು ಖರೀದಿಸಬಾರದು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ